ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಹುಣ್ಣಿಮೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ಅದರಲ್ಲೂ ಈ ಒಂದು ಚೈತ್ರ ಹುಣ್ಣಿಮೆ ದಿನ ಹನುಮ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲರ ಮನೇಲೂ ಕೂಡ ಪೂಜೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತಿನ ದಿನ ಸಂಜೆ ಮನೆಯಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡಬೇಕು, ಮನೆಯ ಏಳಿಗೆಯ ಸಲುವಾಗಿ. ಎಂಥದ್ದೇ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆಗಳಿದೆ ಅಂತಂದ್ರೆ ಮನೆಯಲ್ಲಿ ಹುಣ್ಣಿಮೆ ದಿನ ಈ ಒಂದು ಹುಣ್ಣಿಮೆಗೆ ಶುರು ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. 5 ಹುಣ್ಣಿಮೆ ಅಥವಾ 9 ಹುಣ್ಣಿಮೆ, 16 ಹುಣ್ಣಿಮೆ, 21 ಹುಣ್ಣಿಮೆ ಹೀಗೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನಾನು ಕೂಡ ಈಗಾಗಲೇ 1 ವರ್ಷದಿಂದ ಶುರು ಮಾಡಿದ್ದೀನಿ. ಹಾಗಾಗಿ ಈ ಹುಣ್ಣಿಮೆ ಹನುಮಾನ್ ಜಯಂತಿ ಕೂಡ ಇರೋದ್ರಿಂದ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಈ ದಿನ ಸಂಜೆ ಈ ಒಂದು ದೀಪಾರಾಧನೆಯನ್ನ ಮನೆಯಲ್ಲಿ ಮಾಡಿ. ಸಂಜೆ ಗೋಧುಳಿ ಸಮಯದಲ್ಲಿ ಈ ದೀಪಾರಾಧನೆಯನ್ನ ಮಾಡಬೇಕು. ಅಂದ್ರೆ 5:30 7 ಒಳಗಾಗಿ ಈ ಒಂದು ದೀಪಾರಾಧನೆಯನ್ನ ಮಾಡಬೇಕು. 2 ದೀಪಾರಾಧನೆಯನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲವಾಗುತ್ತೋ, ಈ ದಿನ ಯಾವುದು ನಿಮಗೆ ಸಿಗುತ್ತೋ ಆ ದೀಪಾರಾಧನೆಯನ್ನ ಮಾಡಿ. ಈ ರೀತಿಯ ಒಂದು ಮಣ್ಣಿನ ದೀಪವನ್ನ ತಗೊಳ್ಳಿ. 1 ದೀಪವನ್ನ ತಗೋಬೇಕು. ಇದರಲ್ಲಿ 4 ಮುಖ ಇದ್ರೆ ಇನ್ನೂ ಒಳ್ಳೇದು. ಅಂದ್ರೆ ನಾವೇನು ಬತ್ತಿಯನ್ನ ಇಡ್ತೀವಲ್ಲ, ಇದರಲ್ಲಿ 5 ಮುಖಗಳಿದೆ, 4 ಮುಖ ಇರುವಂತ ದೀಪ ನನಗೆ ಸಿಗ್ಲಿಲ್ಲ. ಹಾಗಾಗಿ ನಿಮಗೇನಾದ್ರೂ 4 ಮುಖ ಇರುವಂತ ದೀಪ ಸಿಕ್ಕಿದ್ರೆ ತಗೊಳ್ಳಿ, ತುಂಬಾ ಒಳ್ಳೇದು. ಈ ದಿನ 4 ಮುಖ ಇರುವಂತ ದೀಪನ ಹಚ್ಚಬೇಕು, ದೀಪಾರಾಧನೆಯನ್ನ ಮಾಡಬೇಕು ಮನೆಯಲ್ಲಿ ಹನುಮಾನ್ ಜಯಂತಿ ದಿನ. ಅದರಲ್ಲೂ ಮಂಗಳವಾರ ಹುಣ್ಣಿಮೆ ಇರೋದ್ರಿಂದ ಈ ರೀತಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಹಾಗಾಗಿ ನಿಮಗೇನಾದರೂ 4 ಮುಖದ ದೀಪ ಸಿಕ್ಕಿದ್ರೆ ಅದನ್ನೇ ಈ ದಿನ ಸಂಜೆ ಹಚ್ಚಬಹುದು, ಅಥವಾ ಸಿಗಲಿಲ್ಲ ಅಂದರೆ ಈ ರೀತಿ 5 ಮುಖದ ದೀಪವನ್ನು ಕೂಡ ಹಚ್ಚಬಹುದು. ಮೊದಲಿಗೆ ದೀಪನ ಚೆನ್ನಾಗಿ ತೊಳ್ಕೋಬೇಕು. ನಿಮ್ಮ ಹತ್ರ ಹಿತ್ತಾಳೆ ಪ್ಲೇಟ್ ಅಥವಾ ತಾಮ್ರದ ಪ್ಲೇಟು, ಬೆಳ್ಳಿಯ ಪ್ಲೇಟು ಇದ್ರೆ ಉಪಯೋಗಿಸಬಹುದು. ಸ್ಟೀಲ್ ಪ್ಲೇಟ್ಗಳನ್ನು ಕೂಡ ಉಪಯೋಗಿಸಬಹುದು. ಯಾಕೆಂದ್ರೆ ಶನಿದೋಷ ನಿವಾರಣೆಗೋಸ್ಕರ ಆಂಜನೇಯ ಸ್ವಾಮಿಗೆ ಈ ದೀಪಾರಾಧನೆಯನ್ನ ಮಾಡ್ತಾ ಇರೋದ್ರಿಂದ ಈ ಒಂದು ಪೂಜೆಯಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿಗೆ ದೀಪಾರಾಧನೆಯನ್ನ ಮಾಡುವಾಗ ಸ್ಟೀಲ್ ಪ್ಲೇಟ್ ಅನ್ನು ಕೂಡ ಉಪಯೋಗಿಸ್ಕೋಬಹುದು. ಅಥವಾ ಸ್ಟೀಲ್ ಪ್ಲೇಟ್ ನಾವು ಯೂಸ್ ಮಾಡಲ್ಲ ಅಂತಂದ್ರೆ ಅಡಿಕೆ ತಟ್ಟೆಯನ್ನು ಕೂಡ ಯೂಸ್ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಅಕ್ಕಿಯನ್ನ ಹಾಕೊಳ್ಳಿ. ಅಕ್ಕಿ ಮೇಲೆ 2 ವಿಳ್ಳೆದೆಲೆಯನ್ನ ಇಡಬೇಕು. ವಿಳ್ಳೆದೆಲೆ ತೊಟ್ಟು ದೇವರ ಮುಂದೆ ಇರಬೇಕು, ತುದಿ ನಮ್ಮ ಕಡೆಗೆ ಇರಬೇಕು. ಆ ರೀತಿ ವಿಳ್ಳೆದೆಲೆನ ಇಟ್ಕೊಂಡು ವಿಳ್ಳೆದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ದೀಪನ ಚೆನ್ನಾಗಿ ತೊಳೆದು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಅದನ್ನ ಆ ತಟ್ಟೆ ಮೇಲೆ ಇಟ್ಟು ಎಳ್ಳೆಣ್ಣೆಯಿಂದ ಈ ದೀಪನ ಹಚ್ಚಬೇಕು. ತುಂಬಾನೇ ಒಳ್ಳೇದು ಈ ದಿನ ಮಾಡೋದ್ರಿಂದ. ಶನಿದೋಷ ನಿವಾರಣೆಗಾಗಿ, ಶನಿಯ ಒಂದು ಕಾಟದಿಂದ ಯಾರೆಲ್ಲ ಕಷ್ಟ ಅನುಭವಿಸ್ತಾ ಇರ್ತೀರಾ ಜೀವನದಲ್ಲಿ, ಅಂಥವರು ಕೂಡ ಈ ಒಂದು ಹನುಮಾನ್ ಜಯಂತಿ ದಿನ ಈ ರೀತಿ ಎಳ್ಳೆಣ್ಣೆ ದೀಪನ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಹಚ್ಚಬಹುದು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಅಥವಾ ಶಿವನ ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲೇ ಕೂಡ ಹಚ್ಚಬಹುದು. ಮೊದಲು ದೀಪದ ಒಳಗಡೆ ಎಣ್ಣೆನ ಹಾಕಿ ಆನಂತರ 2 ಬತ್ತಿಯನ್ನ ಹೊಸದು ಎಲ್ಲ ಕಡೆಗೂ ಇಡಬೇಕು. 4 ಮುಖದ ದೀಪ ಸಿಕ್ಕಿದ್ರೆ ತಗೊಳ್ಳಿ, ನನಗೆ ಸಿಗದೇ ಇರೋ ಕಾರಣ 5 ಮುಖದ ದೀಪನ ನಾನು ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಮತ್ತೆ ಎಣ್ಣೆ ಯಾಕೆ ಸ್ವಲ್ಪ ಹಾಕಿದ್ದೀರಾ ಅಂತ ಕೇಳಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಿಮಗೆ ತೋರಿಸೋ ಸಲುವಾಗಿ ಒಂದು ದಿನ ಮೊದಲೇನೆ ಈ ವಿಡಿಯೋನ ಮಾಡಿರ್ತೀನಿ. ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಿ ದೀಪನ ಹಚ್ಚೋಕೆ ಆಗೋದಿಲ್ಲ, ತುಂಬಾ ಹೊತ್ತು ಉರಿತಾ ಇರುತ್ತೆ ಅಂತೇಳಿ ಸ್ವಲ್ಪನೇ ಎಣ್ಣೆನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ನೀವು ಈ ದಿನ ಸಂಜೆ ಈ ದೀಪಾರಾಧನೆ ಮಾಡೋದಾದ್ರೆ 3/4 ಭಾಗ ಎಣ್ಣೆನ ಹಾಕೊಳ್ಳಿ. ಆ ನಂತರ ಬತ್ತಿಯನ್ನ ಇಟ್ಟು ದೇವರ ಮುಂದೆ ಈ ತಟ್ಟೆಯನ್ನ ಇಟ್ಟು ದೀಪನ ಹಚ್ಚಬೇಕು. ತುಂಬಾನೇ ಒಳ್ಳೇದು. ಈ ದೀಪದಲ್ಲಿ ಎಣ್ಣೆ ಮುಗಿಯೋವರೆಗೂ ಕೂಡ ಉರಿತಾನೆ ಇರುತ್ತೆ. ಅದಾದ ನಂತರ ಮಾರನೇ ದಿನ ಆ ದೀಪನೆಲ್ಲ ತೆಗೆದಿಟ್ಕೊಂಡು ಬತ್ತಿನೆಲ್ಲ ನೀವು ಹೊರಗಡೆ ಹಾಕ್ಬಹುದು. ಮತ್ತೆ ಇದರಲ್ಲಿ ಇಟ್ಟಿರುವಂತಹ ವಿಳ್ಳೆದೆಲೆ ಮನೆಯಲ್ಲಿ ಯಾರಾದರೂ ತಾಂಬೂಲ ಹಾಕೊಳ್ಳೋರಿದ್ರೆ ಉಪಯೋಗಿಸ್ಕೊಳ್ಬಹುದು. ಅಕ್ಕಿಯನ್ನ ಸಿಹಿ ಅಡಿಗೆಗೆ ಉಪಯೋಗಿಸ್ಕೊಳ್ಳಿ. ಅಥವಾ ಮಾರನೇ ದಿನ ಬುಧವಾರ ಆಗಿರುತ್ತೆ, ಏನಾದರೂ ಅದರಲ್ಲಿ ಸಿಹಿ ಪದಾರ್ಥಗಳನ್ನ ಮಾಡಿ ಸಿಹಿ ಪೊಂಗಲನ್ನ ಮಾಡಿ ಕೂಡ ನೀವು ತಿನ್ನಬಹುದು. ಅಥವಾ ಯಾವುದೇ ವೆಜ್ ಅಡಿಗೆಗೆ ಉಪಯೋಗಿಸ್ಕೋಬಹುದು. ಈ ದಿನ ಮಾಡುವಂತ ಇನ್ನೊಂದು ದೀಪಾರಾಧನೆಯನ್ನು ಕೂಡ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನು 1 ವರ್ಷದಿಂದ ಮಾಡ್ತಾ ಇದ್ದೀನಿ, ಹಾಗಾಗಿ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ, ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಹಚ್ಚಬಹುದು, ಮನೆಯಲ್ಲೂ ಕೂಡ ಹಚ್ಚಬಹುದು. ಪ್ಲೇಟ್ ಮೇಲೆ ಅಕ್ಕಿಯನ್ನ ಹಾಕೋಬೇಕು. ಅಕ್ಕಿ ಮೇಲೆ 2 ವಿಳ್ಳೆದೆಲೆ, ಅಂದ್ರೆ 4 ವಿಳ್ಳೆದೆಲೆನ ಇಟ್ಕೋಬೇಕು. ವಿಳ್ಳೆದೆಲೆ ತೊಟ್ಟು ದೇವರ ಕಡೆಗಿರ್ಬೇಕು, ತುದಿ ನಮ್ಮ ಕಡೆಗಿರ್ಬೇಕು. ವಿಳ್ಳೆದೆಲೆ ಮೇಲೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಗಳನ್ನ ಹಾಕಿ
ಬೆಲ್ಲಕ್ಕೆ ನಾಲ್ಕು ಮೂಲೆಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಎರಡು ಹಚ್ಚು ಬೆಲ್ಲ ತಗೋಬೇಕು. ಬೆಲ್ಲ ಎಲ್ಲೂ ಕೂಡ ತೂತಾಗಿರಬಾರ್ದು, ಚೆನ್ನಾಗಿರುವಂಥ ಬೆಲ್ಲನ ನೋಡಿ ತಗೊಳ್ಳಿ. ಈ ರೀತಿ ಅರಿಶಿಣ ಕುಂಕುಮನ ಹಚ್ಚಿ ವಿಳ್ಳೆದೆಲೆ ಮೇಲೆ ಇಟ್ಟು ಎರಡೆರಡು ತುಪ್ಪದ ಬತ್ತಿಗಳನ್ನು ಇದರೊಳಗಡೆ ಹಾಕಿ ದೀಪನ ಹಚ್ಚಬೇಕು. ಈ ರೀತಿ ಬೆಲ್ಲದ ದೀಪವನ್ನು ಪ್ರತಿ ಹುಣ್ಣಿಮೆಗೂ ಕೂಡ ಮನೆಯಲ್ಲಿ ಹಚ್ಚೋದು ತುಂಬಾನೇ ಒಳ್ಳೆಯದು. ಮನೆಗೆ ಒಳ್ಳೆ ಸಮೃದ್ಧಿಯನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಮನೆಯ ವಾತಾವರಣನ ಯಾವಾಗಲೂ ಶಾಂತವಾಗಿ ಇಟ್ಟಿರುತ್ತೆ. ಅಷ್ಟೇ ಅಲ್ಲದೆ ಆಂಜನೇಯ ಸ್ವಾಮಿಗೂ ಕೂಡ ಬೆಲ್ಲ ತುಂಬಾ ಪ್ರಿಯವಾದಂಥದ್ದು. ಹಾಗಾಗಿ ಪ್ರತಿ ಹುಣ್ಣಿಮೆಗೆ ನಾವು ಆಂಜನೇಯ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಎರಡೆರಡು ಬೆಲ್ಲದ ದೀಪಗಳನ್ನು ಹಚ್ಚೋದು ತುಂಬಾ ಒಳ್ಳೆಯದು. ನಾನು ಕೂಡ ಒಂದು ವರ್ಷದಿಂದ ಮನೆಯಲ್ಲೇ ಹಚ್ಚುತ್ತಾ ಇದ್ದೀನಿ. ಸಣ್ಣ ಬೆಲ್ಲದ ಹಚ್ಚನ್ನು ನಿಮಗೆ ತೋರಿಸಿದ್ದೆ ನಾನು, ಈ ರೀತಿ ಬೆಲ್ಲದ ಹಚ್ಚಿಂದ ದೀಪ ಹಚ್ಚುತ್ತೀನಿ ಅಂತ ಹೇಳಿ. ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಇರೋದ್ರಿಂದ ವಿಳ್ಳೆದೆಲೆ ಮೇಲೆ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತಿಂಗಳಿಗೆ ಒಂದು ಸಲ ಮನೆಯಲ್ಲೇ ಈ ರೀತಿ ದೀಪಾರಾಧನೆಯನ್ನು ಮಾಡ್ಕೋಬಹುದು, ತುಂಬಾನೇ ಒಳ್ಳೆಯದು. ಈ ರೀತಿ ದೀಪಾರಾಧನೆಯನ್ನು ಮಾಡಿ ಮಾರನೇ ದಿನ ಬೆಲ್ಲ ಮತ್ತು ಅಕ್ಕಿಯನ್ನು ಯಾವುದೇ ಸಿಹಿ ಅಡುಗೆಗಳಿಗೆ ಉಪಯೋಗಿಸ್ಕೊಳ್ಬಹುದು. ದಯವಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ಎರಡೂ ರೀತಿಯ ದೀಪಗಳನ್ನು ಹಚ್ಚಬೇಕಾ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎರಡರಲ್ಲಿ ನಿಮಗಿವತ್ತು ಯಾವ ದೀಪ ಸಿಗುತ್ತೆ, ಮಣ್ಣಿನ ದೀಪ ಸಿಕ್ಕಿದ್ರೆ ಅದನ್ನೇ ಹಚ್ಚಬಹುದು. ಸಂಜೆಗೆ ಎಳ್ಳೆಣ್ಣೆಯನ್ನು ಹಾಕಿ ಮಣ್ಣಿನ ದೀಪನ ಹಚ್ಚಬೇಕು. ಅಥವಾ ಬೆಲ್ಲದ ದೀಪ ಹಚ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡ್ರೆ ತುಪ್ಪನ ಹಾಕಿ ಬೆಲ್ಲದ ದೀಪನ ಹಚ್ಚಬೇಕು. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿಕೊಂಡು ಈ ದಿನ ಮಣ್ಣಿನ ದೀಪ ಅಥವಾ ಬೆಲ್ಲದ ದೀಪನ ಹಚ್ಚಬಹುದು. ಮಣ್ಣಿನ ದೀಪನ ವಿಶೇಷವಾಗಿ ಈ ದಿನ ಹನುಮ ಜಯಂತಿ ಇರೋ ಕಾರಣ ಶನಿದೋಷ ನಿವಾರಣೆಗಾಗಿ, ಆ ಒಂದು ದೋಷದ ಮುಕ್ತಿಯ ಸಲುವಾಗಿ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಕೊಂಡು ಮಣ್ಣಿನ ದೀಪನ ಹಚ್ಚಬೇಕು. ಅದನ್ನು ಇವತ್ತು ಒಂದೇ ದಿನ ನೀವು ಮಾಡಿದ್ರೆ ಸಾಕು. ಬೆಲ್ಲದ ದೀಪಾರಾಧನೆ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ತುಂಬ ಸಮಸ್ಯೆಗಳ ನಿವಾರಣೆಗೆ ಇದು ಪರಿಹಾರವಾಗಿರುತ್ತೆ. ಹಾಗಾಗಿ ಸಂಕಲ್ಪ ಮಾಡಿಕೊಂಡು ಐದು ಹುಣ್ಣಿಮೆ ಅಥವಾ ಒಂಬತ್ತು ಹುಣ್ಣಿಮೆ ಬೆಲ್ಲದ ದೀಪ ಹಚ್ತೀನಿ ಅಂತ ಬೀಡ್ಕೊಳ್ಳಿ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾಗಿದ್ರೂ ಕೂಡ ಸುಸೂತ್ರವಾಗಿ ಆಗುತ್ತೆ. ಹುಣ್ಣಿಮೆ ದಿನ ಮಾಡುವಂಥ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ? ಪ್ರತಿಯೊಬ್ಬರು ಕೂಡ ನಂಬಿಕೆಯಿಂದ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?